ನಾನು ಇದನ್ನ ಯಾವುದನ್ನು ಕೂಡ ಉತ್ಪ್ರೇಕ್ಷೆಯಿಂದ ಮಾತಾಡಿಲ್ಲ, ಉತ್ಪ್ರೇಕ್ಷೆಯಿಂದ ಮಾತಾಡಿಲ್ಲ. ಬೇಕಾದ್ರೆ ಯಾರು ವೆರಿಫೈ ಮಾಡಬಹುದು, ಎನಿಬಡಿ ಕ್ಯಾನ್ ವೆರಿಫೈ, ಈವನ್ ಬಿಜೆಪಿ ಪೀಪಲ್ ಕ್ಯಾನ್ ವೆರಿಫೈ, ಜೆ ಡಿ ಎಸ್ ಪೀಪಲ್ ಕ್ಯಾನ್ ವೆರಿಫೈ. ಈಗ ಬಿಜೆಪಿ ಜೆ ಡಿ ಎಸ್ ಶಾಮಿಲ್ ಆಗ್ಬಿಟ್ಟು, ಬಿಜೆಪಿ ಜೆ ಡಿ ಎಸ್ ಶಾಮಿಲ್, ಮೂರು ಸೀಟ್ ತಗೊಂಡವ್ರೆ ದೇವೇಗೌಡ ಅವರ ಅಳಿನ ಮಂಜುನಾಥನ್ನ ಮೊದಲೇ ಕಳಿಸ್ಬಿಟ್ಟ. ಅಲ್ಲೋ ನಿಂತ್ಕೊಳಪ್ಪ ಬಿಜೆಪಿಲಿ, ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ ಬಿಜೆಪಿ ಜೆ ಡಿ ಎಸ್ ನವರು ಇಬ್ರು ಒಂದಾಗಿದ್ದಾರೆ, ಇಬ್ರು ಭಯದಿಂದ ಒಂದಾಗಿದ್ದಾರೆ. ಇವ್ರನ್ನ ಸೋಲಿಸ್ಬೇಕಾಗಿರೋದು ಯಾರು? ನೀವು. ನೀವು ಸೋಲಿಸ್ತೀರಿ ಅಲ್ವಾ? ಸೋಲಿಸ್ತೀರಿ ಅಲ್ವಾ? ದಯಮಾಡಿ ಸೋಲಿಸಿ. ನಾನು ಮೈಸೂರಿನವನು, ಲ್ಯಾನ್ಸ್ ಡೌನ್ ಬಿಲ್ಡಿಂಗ್, ಕೃಷ್ಣರಾಜ ಮಾರುಕಟ್ಟೆ, ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ ಅದನ್ನೆಲ್ಲ ಏನು ಪುನರ್ನಿರ್ಮಾಣ ಮಾಡ್ತೀವಿ ಅಂತ. ಇವತ್ತಿನವರು ಮಾಡಲಿಲ್ಲ, ಇವತ್ತಿನವರು ಮಾಡಲಿಲ್ಲ. ಮಾಣಿಸ್ ಕಾಲೇಜು ಹಾಸ್ಟೆಲ್, ಹಾಸ್ಟೆಲ್ ಸೈನ್ಸು ಎಂಥದು ಕಾಮರ್ಸ್ ಮತ್ತು ಆರ್ಟ್ಸ್, ಆ ಕಾಲೇಜಿನ ಹಾಸ್ಟೆಲ್ ಹಾಸ್ಟೆಲ್ ಮಾಡ್ಕೊಡಕ್ ಆಗ್ಲಿಲ್ಲ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ, ಮಾಣಿಸ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹೊಸ, ಆಮೇಲೆ ಸೈನ್ಸ್ ಕಾಲೇಜು ಬಿದ್ದೋಯ್ತಾ ಇತ್ತು, ಅಲ್ಲಿ ಪಾಠ ಮಾಡ್ತಾ ಇಲ್ಲ. ನಾನು ಹೋಗಿ ನೋಡ್ಕೊ ಬಂದೆ, ಕೂಡಲೇ ಅದನ್ನ ದುರಸ್ತಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ. ಏನ್ ಮಾಡಿದ್ರು ಇವರು ಬಿಜೆಪಿಯವರು? ಮೈಸೂರು ನಗರಕ್ಕೆ ಏನ್ ಮಾಡಿದ್ದಾರೆ? ಕೃಷ್ಣರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ಚಾಮರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ನರಸಿಂಹರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ಏನ್ ನಾನು ಏನ್ ಮಾಡಿದ್ದೆ ಅಷ್ಟೇನೇ, ಮತ್ತೆ ಮುಂದುವರಿಸ್ಬೇಕು, ಮತ್ತೆ ಮುಂದುವರಿಸ್ಬೇಕು. ಎಲ್ಲ ಲೂಟಿ, ಬರೀ ಲೂಟಿ. ಬಿಜೆಪಿಯವರು ಅಂದ್ರೆ ಲೂಟಿಕೋರರು, ಬಿಜೆಪಿಯವರು ಅಂದ್ರೆ ಸುಳ್ಳುಕೋರರು, ಸುಳ್ಳು ಹೇಳೋರು ಅಂತ. ನೀವಲ್ಲ, ನೀವು ಬಿಟ್ಟು ಬಂದ್ಬಿಟ್ಟಿದ್ದೀರಿ, ನೀವು ಬಿಟ್ಬಿಟ್ರಲ್ಲ. ಅದರಿಂದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ರಾಜೀವ್ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ, ಕೃಷ್ಣರಾಜ ಕ್ಷೇತ್ರದಲ್ಲಿ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಲಕ್ಷ್ಮಣಿಗೆ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಪಾಪ ಲಕ್ಷ್ಮಣ್ ಒಬ್ಬ ಬಹಳ ಸಭ್ಯ, ಜ್ಞಾನ, ಈ ದೇಶದ ರಾಜಕೀಯದ ಬಗ್ಗೆ ಜ್ಞಾನ ಇರ್ತಕ್ಕಂಥದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.